ಹಲೋ ಗೈಸ್, ನಮ್ಮ ಫೋನಿಗೆ ಯಾವುದೇ ಒಂದು ಕರೆ ಬಂದಾಗ, ಕಾಲ್ ಬಂದಾಗ ನಾವು ನಮ್ಮ ಫೋನನ್ನು ತೆಗೆದು ಕಿವಿ ಹತ್ರ ತಗೊಂಡೋಗಿ ಹಿಂಗೆ ಹಿಡಿದ್ರೆ ಸಾಕು, ಆ ಕಾಲ್ ಅಟೆಂಡ್ ಆಗ್ತದೆ, ಆಟೋ ಆನ್ಸರ್ ಆಗ್ತದೆ. ಅದೇ ರೀತಿ ನಾವು ಮಾತನಾಡಿದ ನಂತರ ನಮ್ಮ ಫೋನನ್ನು ನಾವು ಕೆಳಗಡೆ ಇಟ್ಟರೆ ಸಾಕು, ಅಂದರೆ ಸ್ಕ್ರೀನನ್ನು ಮಗುಚಿ ಇಟ್ಟರೆ ಸಾಕು, ಆ ಕಾಲು ಡಿಸ್ಕನೆಕ್ಟ್ ಆಗ್ತದೆ. ಈ ರೀತಿ ಒಂದು ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಾರೆ. ಇದು ತುಂಬ ಜನಕ್ಕೆ ಉಪಯೋಗಕಾರಿ ಅಂತೇಳಿ ನನಗೆ ಅನ್ನಿಸ್ತು ನೋಡಿದಾಗ. ಓಕೆ, ಸೊ ಇದರ ಅಪ್ಲಿಕೇಶನ್ನ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅವಶ್ಯಕತೆ ಇದ್ದವರು ಉಪಯೋಗಿಸ್ಕೊಳ್ಬೋದು. ಇದನ್ನು ಜಸ್ಟ್ ಇನ್ಸ್ಟಾಲ್ ಮಾಡೋದಷ್ಟೇ, ಬೇರೆ ತುಂಬ ಕೆಲಸ ಏನೂ ಇಲ್ಲ. ಓಕೆ, ಹಾಗಾದರೆ ಗೈಸ್ ಯಾರ್ಯಾರು ಈ ಅಪ್ಲಿಕೇಶನ್ ಉಪಯೋಗಿಸ್ಬೋದು? ಒಂದು ಡ್ರೈವರ್ಸು, ತುಂಬ ಡ್ರೈವ್ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಬಳಸ್ಬೋದು. ಇನ್ನೊಬ್ಬರು ಹೌಸ್ ವೈಫಿಗೆ ಇದನ್ನು ಬಳಸ್ಬೋದು. ಯಾಕೆಂತೇಳಿದ್ರೆ ಅಡುಗೆ ಕೆಲಸನ ಅದು ಇದು ಮಾಡ್ತಾ ಇರಬೇಕಾದ್ರೆ ಫೋನ್ ಮೇಲೆ ಬಂದುಬಿಟ್ಟು ಒಳಗಡೆ ಸ್ಕ್ರೀನಲ್ಲಿ ಡ್ರ್ಯಾಗ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಮುಂಚೆ ಕಾಲ್ ಅಟೆಂಡ್ ಆಗ್ತದೆ ಅಂಥವರಿಗೂ ಇದನ್ನು ಬಳಸ್ಬೋದು. ಈ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತದೆ. ರೈಸ್ ಟು ಆನ್ಸರ್ ಅಂತ ಈ ಅಪ್ಲಿಕೇಶನ್ನ ಹೆಸರು. ಆನ್ಸರ್ ಬೈ ಹೋಲ್ಡಿಂಗ್ ಯುವರ್ ಫೋನ್ ಟು ಯುವರ್ ಹಿಯರ್ ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ಸರ್ ಎಟ್ ಎನಿ ಆ್ಯಂಗಲ್, ಅದನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ಎರಡನ್ನು ಆನ್ ಮಾಡ್ಕೊಳ್ಳಿ, ಬೇರೆ ಏನು ಮಾಡುವಂಥ ಕೆಲಸಕ್ಕೆ ಹೋಗಬೇಡಿ. ಸೊ ಇಲ್ಲಿ ಇದರ ಅರ್ಥ ನೋಡಿ, ಮೊದಲನೇದರ ಅರ್ಥ ಏನು, ನಿಮ್ಮ ಕಿವಿ ಹತ್ರಕ್ಕೆ ನೀವು ತಂದು ಸ್ವಲ್ಪ ಕ್ರಾಸ್ ಮಾಡಿ ಇಡಿದಾಗ ಆ ಫೋನ್ನ ಆ್ಯಂಗಲ್ ಅಥವಾ ಕೋನ ಇದ್ದಿದ್ದು ಬದಲಾವಣೆ ಆಗ್ತದೆ. ಸೊ ಫೋನ್ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಫೋನಿನ ಆ್ಯಂಗಲ್ ಚೇಂಜ್ ಆಯಿತು ಅಂತೇಳಿ ಕಾಲನ್ನು ಅಟೆಂಡ್ ಮಾಡ್ತದೆ. ಇದು ಅದರ ಟ್ರಿಕ್ಕು ಇದು. ಓಕೆ, ಸೊ ಕೆಳಗಡೆ ನೋಡಿ, ನಿಮ್ಮ ಫೋನಲ್ಲಿ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವು ಬೇಕಿದ್ರೆ ಟೆಸ್ಟ್ ಮಾಡ್ಕೊಳ್ಬೋದು. ನೋಡಿ, ವಾಸ್ ದ ಟೆಸ್ಟ್ ಈಸ್ ಸಕ್ಸಸ್ಫುಲ್, ಅಂದರೆ ಟೆಸ್ಟ್ ಮಾಡಿದಾಗ ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಕ್ಲೋಸ್ ಮಾಡಿ, ಅಲ್ಲೇನೂ ಇಲ್ಲ, ಸುಮ್ಮನೆ ಟೆಸ್ಟ್ ಮಾಡಿ ನೋಡೋದಷ್ಟೇ ಇದು, ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತಾ ಅಂತ. ಓಕೆ, ವರ್ಕ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ನ ನೀವು ಬಳಸ್ಕೊಳ್ಬೋದು. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಫೋನ್ ಬಂದಿದ ತಕ್ಷಣ ಫೋನ್ ಸಾಮಾನ್ಯವಾಗಿ ಅಲ್ಲೆಲ್ಲ ಇಟ್ಟಿರ್ತೀವಿ, ಅದನ್ನು ಕೈಯಲ್ಲಿ ತೆಗಿತೀವಿ. ತೆಗೆದಾಗ ನೋಡಿ, ಕೆಳಗಡೆ ಮಲಗಿದಂಥ ಫೋನನ್ನು ತೆಗೆದು ಕೈಯಲ್ಲಿ ಇಡ್ತೀವಿ, ಅಂದರೆ ಆ್ಯಂಗಲ್ ಚೇಂಜ್ ಆಯಿತು. ಅದನ್ನು ಮತ್ತೆ ಕಿವಿ ಹತ್ರ ತಗೊಂಡೋಗ್ತೀವಿ, ಆವಾಗಲೂ ಮತ್ತೆ ಏನಾಯಿತು, ಆ್ಯಂಗಲ್ ಅಥವಾ ಕೋನ ಚೇಂಜ್ ಆಯಿತು. ಈ ಕೋನ ಚೇಂಜ್ ಆಗೋದ್ರ ಮುಖಾಂತರ ಆ ಫೋನ್ ಅದನ್ನು ಗುರುತಿಸಿಕೊಂಡು, ಆ್ಯಂಗಲ್ ಅಥವಾ ಕೋನ, ಇನ್ಕ್ಲಿನೇಷನ್ ಆ್ಯಂಗಲ್ ಚೇಂಜ್ ಆಯಿತು ಅಂತೇಳಿ ತಿಳ್ಕೊಂಡು ಅದೇನು ಮಾಡುತ್ತೆ, ನೇರವಾಗಿ ಫೋನನ್ನು ಅಟೆಂಡ್ ಮಾಡುತ್ತೆ. ಅಂದರೆ ನೀವು ಸ್ಕ್ರೀನ್ ಒಳಗಡೆ ಉಜ್ಜೋ ಅವಶ್ಯಕತೆ ಇಲ್ಲ. ಇದೇ ಇದರ ಟೆಕ್ನಿಕ್ ಇದು. ಓಕೆ, ಸೊ ಈಗ ಡ್ರೈವರ್ಸು ಗಾಡಿಯನ್ನು ಓಡಿಸ್ತಾ ಇರ್ತಾರೆ, ಚಕ್ರ ತಿರುಗಿಸ್ತಾ ಇರ್ತಾರೆ, ಆವಾಗ ಯಾವುದೋ ಫೋನ್ ಬಂತು, ಅಟೆಂಡ್ ಬಂತು, ಇನ್ನೊಂದು ಕೈ ಉಪಯೋಗಿಸಿ ನಾವು ಚಕ್ರವನ್ನು ಬಿಟ್ಬಿಟ್ಟು ಫೋನ್ ಒಳಗಡೆ ಇದು ಮಾಡ್ಕೋಬೇಕು, ಡ್ರ್ಯಾಗ್ ಮಾಡಬೇಕು, ಅಂದರೆ ಮಾತ್ರ ಅಟೆಂಡ್ ಆಗ್ತದೆ. ಈಗ ಅದು ಬೇಕಾಗಿಲ್ಲ, ಕಿವಿ ಹತ್ರ ತಗೊಂಡೋದ್ರೆ ಸಾಕು, ಫೋನ್ ಅಟೆಂಡ್ ಆಗ್ತದೆ. ಓಕೆ, ಅಪ್ಲಿಕೇಶನ್ನ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅವಶ್ಯಕತೆ ಇದ್ದವರು ಉಪಯೋಗಿಸ್ಬೋದು. ಎಲ್ಲ ಕಾಲ್ಗಳನ್ನು, ಅಂದರೆ ವಾಟ್ಸಪ್ ಕಾಲ್ಗಳನ್ನು, ಸಾಧಾರಣ ಕಾಲ್ಗಳನ್ನು, ಎಲ್ಲವನ್ನು ಈ ರೀತಿ ನೀವು ಅಟೆಂಡ್ ಮಾಡ್ಬೋದು. ಓಕೆ.